ನಾಡಿನಾದ್ಯಂತ ಸಡಗರ ಸಂಭ್ರಮದ ವರಮಹಾಲಕ್ಷ್ಮಿ ರಥಾಚರಣೆ ಕಲ್ಬುರ್ಗಿ ಮಹಾನಗರದಲ್ಲೂ ಮಹಿಳೆಯರಿಂದ ಲಕ್ಷ್ಮೀ ದೇವಿಗೆ ವಿಶೇಷ ಪೂಜೆ ಕನ್ನಡ ಭವನದಲ್ಲಿ ಸಮಾಜವಾದದಲ್ಲಿ ಕಾರ್ಮಿಕರ ಸ್ಥಿತಿಗತಿ ಕುರಿತು ವಿಚಾರ ಸಂಕಿರಣ ರಷ್ಯಾದ ನವೆಂಬರ್ ಮಹಾಕ್ರಾಂತಿಯ ಶತಮಾನೋತ್ಸವದ ಅಂಗವಾಗಿ ಆಯೋಜನೆ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನೂತನ ಜಿಲ್ಲಾಧಿಕಾರಿಗಳಿಗೆ ಸನ್ಮಾನ ಬಿಗ್ ಬಜಾರ್ ಹತ್ತಿರವಿರುವ ಸರ್ಕಾರಿ ಶಾಲೆ ಮುಂದಿನ ರಸ್ತೆಗೆ ಸ್ಪೀಡ್ ಬ್ರೇಕರ್ಗಾಗಿ ಮನವಿ ಸೈಯದ್ ಚಿಂಚೋಳಿ ಕ್ರಾಸ್ನಿಂದ ಫಿಲ್ಟರ್ ಬೆಡ್ ವರೆಗಿನ ರಸ್ತೆ ಕಾಮಗಾರಿ ಆರಂಭಿಸುವಂತೆ ಒತ್ತಾಯ ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ಇಂದಿರಾ ಸ್ಮಾರಕ ಭವನದ ಎದುರು ಪ್ರತಿಭಟನೆ ಆಗಸ್ಟ್ 12 ರಂದು ಸಚಿವ ಎಚ್ ಆಂಜನೇಯ ಅವರ ಮನೆ ಮುಂದೆ ಧರಣಿ ಕರ್ನಾಟಕ ದಲಿತ ಜನಜಾಗೃತಿ ಸಂಘರ್ಷ ಸಮಿತಿ ವತಿಯಿಂದ ಆಯೋಜನೆ ಆಗಸ್ಟ್ 7 ರಂದು ಕೇಂದ್ರದ ವಿರುದ್ಧ ಬಿಎಸ್ಪಿ ಪ್ರತಿಭಟನಾ ರ್ಯಾಲಿ ಬಿಎಸ್ಪಿ ರಾಜ್ಯ ಉಪಾಧ್ಯಕ್ಷ ಹಾಗೂ ಜಿಲ್ಲಾಧ್ಯಕ್ಷರಿಂದ ಮಾಹಿತಿ ಕಲಾವಿದ ವೀರಣ್ಣ ಶಿಲ್ಪಿಯವರ ಏಕವಸ್ತಿ ಚಿತ್ರಕಲಾ ಪ್ರದರ್ಶನ ಕಲ್ಬುರ್ಗಿಯ ಚೈತನ್ಯವಿ ಆರ್ಟ್ ಗ್ಯಾಲರಿಯಲ್ಲಿ ಆಯೋಜನೆ ಸಮಯಕ್ಕೆ ಸ್ವಾಗತ ನಾನು ಅಶ್ವಿನಿ ಕೆಸರಟ್ಗಿ ಕಲ್ಬುರ್ಗಿ ನಗರದಾದ್ಯಂತ ವರಮಹಾಲಕ್ಷ್ಮಿ ಪೂಜೆ ಬಹು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ನಮಸ್ತೆ ಸ್ತು ಮಹಾಮಾಯೆ ಶ್ರೀಪೀಠೇಶ್ವರ ಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮಸ್ತುತೆ ಹಬ್ಬಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಎಂದರೆ ಎಲ್ಲರಿಗೂ ಬಹಳ ಪ್ರಿಯವಾದದ್ದು ಇಂದು ಕಲಬುರಗಿ ನಗರದೆಲ್ಲೆಡೆ ಸಂಭ್ರಮ ಸಡಗರದಿಂದ ಲಕ್ಷ್ಮೀ ದೇವಿಯನ್ನು ವಿವಿಧ ವಸ್ತ್ರ ಪುಷ್ಪ ಹಾಗೂ ಚಿನ್ನಾಭರಣಗಳಿಂದ ಅಲಂಕರಿಸಿ ಪೂಜಿಸಲಾಗುತ್ತಿದೆ ಪ್ರತಿ ವರ್ಷ ಪೌರ್ಣಿಮೆಯ ಸಮೀಪದ ಶ್ರಾವಣ ಮಾಸದ 2ನೇ ಶುಕ್ರವಾರ ಬರುವ ಈ ವರಮಹಾಲಕ್ಷ್ಮಿ ವ್ರತವನ್ನು ಮುತ್ತೈದೆಯರು ಭಕ್ತಿ ಶ್ರದ್ಧೆಯಿಂದ ಆಚರಿಸುತ್ತಾರೆ ಈ ಹಬ್ಬದ ದಿನದಂದು ಮುಂಜಾನೆ ಎದ್ದು ಮನೆಯನ್ನು ಶುಚಿಗೊಳಿಸಿ ರಂಗೋಲಿ ತಳಿರು ತೋರಣಗಳಿಂದ ಅಲಂಕರಿಸಿ ಅಭ್ಯಂಜನವನ್ನು ಮಾಡಿ ಶುಭ್ರವಾದ ಬಟ್ಟೆಯನ್ನು ತೊಟ್ಟು ಮಡಿಯಲ್ಲಿ ನೈವೇದ್ಯವನ್ನು ತಯಾರಿಸಲಾಗುತ್ತದೆ ಸಣ್ಣ ತಾಮ್ರದ ಬಿಂದಿಗೆ ಅಥವಾ ಬೆಳ್ಳಿ ಚೆಂಬನ್ನ ಕಳಶದ ರೂಪದಲ್ಲಿ ಇಟ್ಟು ಅದರಲ್ಲಿ ನೀರನ್ನು ತುಂಬಿಸಿ ಅದಕ್ಕೆ ಸ್ವಲ್ಪ ಖರ್ಜೂರ ಹಾಗೂ ದ್ರಾಕ್ಷಿಯನ್ನ ಹಾಕಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನ ಹರಡಿ ಅದರಲ್ಲಿ ಕಳಶವನ್ನು ಇಟ್ಟು ಮಾವಿನ ಎಲೆ ಅಥವಾ ವಿಳ್ಳೆದೆಲೆಯನ್ನು ಕಳಶದ ಸುತ್ತ ಜೋಡಿಸಿ ಅದರ ಮೇಲೆ ಅರಿಶಿನ ಹಚ್ಚಿದ ತೆಂಗಿನಕಾಯಿಯನ್ನು ಇಟ್ಟು ಅದಕ್ಕೆ ಸೀರೆ ಒಡವೆಗಳೊಂದಿಗೆ ಅಲಂಕರಿಸುತ್ತಾರೆ ಅವರವರ ಯಥಾಶಕ್ತಿಯಂತೆ ಲಕ್ಷ್ಮಿಯನ್ನು ಚಿನ್ನ ಬೆಳ್ಳಿ ಹೂವುಗಳೊಂದಿಗೆ ಅಲಂಕರಿಸಿ ಪೂಜಿಸುತ್ತಾರೆ ವರಲಕ್ಷ್ಮಿ ಎಂದರೆ ವರಗಳನ್ನು ಕೊಡುವವಳು ಎಂದು ಕೂಡ ಹೇಳಲಾಗುತ್ತದೆ ಶ್ರೀಮತಿ ರಂಜನಾ ರಘುವೀರ್ ಸಿಂಗ್ ಠಾಕೂರ್ ಮನೆಯಲ್ಲಿ ಈ ವರ ಮಹಾಲಕ್ಷ್ಮಿ ಹಬ್ಬವನ್ನ ಶ್ರದ್ಧಾ ಭಕ್ತಿಗಳೊಂದಿಗೆ ಅತಿ ಉತ್ಸಾಹದಿಂದ ಆಚರಿಸಲಾಯಿತು ನಮಸ್ಕಾರ ನನ್ನ ಹೆಸರು ರಂಜನಾ ರಘುವೀರ್ ಸಿಂಗ್ ಠಾಕೂರ್ ಅಂತ ಹೇಳಿ
ಶ್ರಾವಣ ಶುಕ್ರವಾರದ ಶ್ರಾವಣ ಮಾಸದ ಎರಡನೇ ಶುಕ್ರವಾರದಂತಹ ವರಮಹಾಲಕ್ಷ್ಮಿಯ ಪೂಜೆಯನ್ನು ನಾವು ಅತ್ಯಂತ ವಿಜೃಂಭಣೆಯಿಂದ ಆಚರಣೆಯನ್ನು ಪ್ರತಿ ವರ್ಷ ನಮ್ಮ ಮನೆಯಲ್ಲಿ ನಾವು ಮಾಡುತ್ತೇವೆ. ಈ ಶುಕ್ರವಾರವನ್ನು ಮಾಡುವುದರಿಂದ ನಮ್ಮ ಸಕಲ ಇಷ್ಟಾರ್ಥ ಸಿದ್ಧಿಗಳು ಪೂರ್ಣವಾಗಿದ್ದೇ ಅಲ್ಲದೆ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ನಮಗೆ ಆ ಲಕ್ಷ್ಮಿ ಕರುಣಿಸಿದ್ದಾಳೆ. ಅಷ್ಟೇ ಅಲ್ಲದೆ ನಾವು ನಮ್ಮ ಬಂಧು ಬಳಗ ಎಲ್ಲರ ಜೊತೆಯಲ್ಲಿ ಈ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತೇವೆ. ಆ ನಮ್ಮ ಲಕ್ಷ್ಮಿಯು ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಎಂದು ಆಶೆಯನ್ನು ಮಾಡುತ್ತೇನೆ. ಈ ಒಂದು ಹಬ್ಬವನ್ನು ನಾವು 10 ವರ್ಷದಿಂದ ಆಚರಣೆಯನ್ನು ಮಾಡುತ್ತಾ ಬಂದಿದ್ದೇವೆ. ಧನ್ಯವಾದಗಳು. ಮೇರಾ ನಾಮ ದೀಪ್ತಿ ಸಿಂಗ್ ಪ್ರಶಾಂತ್ ಸಿಂಗ್ ಬಾಯಸ್ ಹೇ. ಹಮ್ ಬಸವೇಶ್ವರ ಕಾಲೋನಿ ಮೇ ರಹತೆ ಹೇ. ಹಮ್ ಹರ್ ಸಾಲ್ ಕೆ ದೂಸರೆ ಶುಕ್ರ ಶ್ರಾವಣ ಮಹೀನೆ ಮೇ ದೂಸರೆ ಶುಕ್ರವಾರ ಕೆ ದಿನ ವರಮಹಾಲಕ್ಷ್ಮಿ ಪೂಜಾ ಔರ್ ಸತ್ಯನಾರಾಯಣ ಪೂಜಾ ಆ ದೋನೋ ಕರ್ತೆ ಹೇ. ಹರ್ ವರಮಹಾಲಕ್ಷ್ಮಿ ಕಾ श्रावण में दूसरा शुक्रवार ही वर्मा लक्ष्मी यानी संपत शुक्रवार माना जाता है. इस दिन पूजा करने से या फिर सुहागनों को खाना खिला के सब उनका गोदी भरने से घर में सुख शांति समृद्धि बनी रहती है ऐसा माना जाता है. इसीलिए हम 10 सालों से इसका ये पूजा करते आ रहे हैं. ಈ ಸಂದರ್ಭದಲ್ಲಿ ಶ್ರೀಮತಿ ದೀಪ್ತಿ ಪ್ರಶಾಂತ್ ಸಿಂಗ್ ಬಯಾಸ್ ಅವರು ಹಾಗೂ ಕುಟುಂಬ ವರ್ಗದವರು ಸೇರಿದಂತೆ ಅಕ್ಕಪಕ್ಕದ ಮಹಿಳೆಯರು ಭಾಗವಹಿಸಿ ಲಕ್ಷ್ಮೀದೇವಿಯ ಕೃಪೆಗೆ ಪಾತ್ರರಾದರು. ಕನ್ನಡ ಭವನದಲ್ಲಿ ಸಮಾಜವಾದದಲ್ಲಿ ಕಾರ್ಮಿಕರ ಸ್ಥಿತಿಗತಿ ಕುರಿತು ವಿಚಾರ ಸಂಕಿರಣ ಜರುಗಿತು. ರಷ್ಯಾದ ನವೆಂಬರ್ ಕ್ರಾಂತಿಯ ಶತಮಾನೋತ್ಸವದ ಅಂಗವಾಗಿ ಇಂದು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ AIUTUC ವತಿಯಿಂದ ಸಮಾಜವಾದದಲ್ಲಿ ಕಾರ್ಮಿಕರ ಸ್ಥಿತಿಗತಿ ಎಂಬ ವಿಷಯದ ಕುರಿತು ವಿಚಾರ ಸಂಕಿರಣವನ್ನ ಆಯೋಜಿಸಲಾಗಿತ್ತು. ಹೆಣ್ಣು ಮಕ್ಕಳು ಮನೆಗಳಲ್ಲಿ ತುಂಬಾ ಕನಿಷ್ಠ ಕೆಲಸಗಳೇ ಇರ್ತಿರ್ಲಿಲ್ಲ. ಅಲ್ಲಿ ರಷ್ಯಾದಲ್ಲಿ ಏನಾಯ್ತು ಅಂದ್ರೆ ಸಮಾಜವಾದಿ ದೇಶದಲ್ಲಿ ನಾವೇನು ಸಣ್ಣ ಸಣ್ಣ ಅಡಿಗೆಗಳನ್ನ ಮಾಡ್ಕೊಂಡಿರ್ತೀವಿ 3 ಜನಕ್ಕೆ 2 4 ಜನಕ್ಕೆ ಆ ತರ ಅಲ್ಲ. ಅಡಿಗೆನೆ ಒಂದು ಕಾರ್ಖಾನೆ ತರ ನಡೆಯೋದು. ರೆಡಿಮೇಡ್ ಫುಡ್ ಸ್ವಚ್ಛವಾದಂತ ಆರೋಗ್ಯಕರವಾದಂತ ಊಟ ಕಡಿಮೆ ಬೆಲೆಯಲ್ಲಿ ಸಿಗೋ ಹಾಗೆ ಮಾಡಿದ್ರು. ಆ ತರ ಆದಾಗ ಎಲ್ಲರೂ ಕೂಡ ತಮ್ಮ ಕೆಲಸಗಳನ್ನ ಮುಗಿಸ್ಕೊಂಡು ಹೊರಗಡೆ ಆಹಾರ ತಗೊಂಡು ಹೋಗ್ತಿದ್ರು. ಇನ್ನು ಅವರು ಫ್ಯಾಕ್ಟರಿಗಳಲ್ಲಿ ದುಡಿಯೋ ಜಾಗಗಳಲ್ಲಿ ಅವ್ರಿಗೆ ಖಂಡಿತವಾಗ್ಲೂ ಊಟ ಸಿಕ್ಕಿರೋದು. ಆ ಹಾಗಾಗಿ ಹೆಣ್ಣು ಮಕ್ಕಳನ್ನ ಇವಾಗೇನು ಅಡಿಗೆ ಮನೆಗೆ ಸೀಮಿತ ಅಂತ ನಾವು ನೋಡ್ತಾ ಇದೀವಲ್ವಾ, ಇದು ಇರ್ಲಿಲ್ಲ. ಅದಕ್ಕೆ ಮುಂಚೆ ರಷ್ಯಾನಲ್ಲೂ ಕೂಡ ಅದೇ ಪರಿಸ್ಥಿತಿ ಇತ್ತು. ಮತ್ತೆ ದುಡಿಯೋ ಹೆಣ್ಣು ಮಕ್ಕಳು ಏನಾದ್ರೂ ಗರ್ಭಿಣಿಯರಾದಾಗ ಅವ್ರಿಗೆ ಸಾಕಷ್ಟು ಪ್ರೋತ್ಸಾಹ ಕೊಡ್ತಾ ಇತ್ತು ಸರ್ಕಾರ. ಯಾಕಂದ್ರೆ ಇನ್ನೊಂದು ಹಿನ್ನೆಲೆ ಕೂಡ ತುಂಬಾ ಮುಖ್ಯವಾಗಿತ್ತು. ಆಗ ತಾನೇ ಯುದ್ಧಗಳಿಂದ ಹೊರಗಡೆ ಬಂದಂತ ರಷ್ಯಾ ಅದು ಸತತ 4-5 ವರ್ಷ ಕಾಲ ಜಾರು ರಷ್ಯಾದ ಜನರನ್ನ ಯುದ್ಧಕ್ಕೆ ಕಳಿಸಿ ಕಳಿಸಿ ಜನಸಂಖ್ಯೆ ಅನ್ನೋದು ತುಂಬಾ ಕಡಿಮೆ ಆಗೋಗಿತ್ತು. ಹಾಗಾಗಿ ಹೆಣ್ಮಕ್ಳು ಗರ್ಭ ಧರಿಸಿದಾಗ ಅವ್ರಿಗೆ ತುಂಬಾ ಪ್ರೋತ್ಸಾಹ ಕೊಡ್ತಿದ್ರು. ಅದಷ್ಟೇ ಇಲ್ಲ, ಯಾರು ಜಾಸ್ತಿ ಮಕ್ಕಳನ್ನ ಹೇರ್ತಾರೆ ಅವ್ರಿಗೆ ಸರ್ಕಾರ ಸನ್ಮಾನ ಮಾಡ್ತಿತ್ತು. ಬಹುತೇಕ ಒಂದು ಮಹಿಳೆ 50 ಮಕ್ಕಳಿಗೆ ಜನ್ಮ ಕೊಟ್ಟರು ಅವಳನ್ನ ಸರ್ಕಾರ ಅವಾರ್ಡ್ ಮಾಡಿತ್ತು. ಆಕೆನ ಎತ್ತಿ ಹಿಡಿತು. ಅಂದ್ರೆ ಹೆಣ್ಮಕ್ಕಳು ಈ ಒಂದು ನಮ್ಮ ಜನಸಂಖ್ಯೆಗೆ ಎಷ್ಟು ಕಾರಣರು. ಹೆಣ್ಮಕ್ಳು ಇಲ್ಲ ಅಂದ್ರೆ ನಮ್ಮ ಜನಸಂಖ್ಯೆ ಕೂಡ ಬೆಳೆಯೋದಕ್ಕಾಗಲ್ಲ. ಜನಸಂಖ್ಯೆ ಬೆಳಿಬೇಕು ಅಂದ್ರೆ ನಮ್ಮ ಹೆಣ್ಮಕ್ಳ ಒಂದು ಆರೋಗ್ಯ ಕೂಡ ಇಂಪಾರ್ಟೆಂಟ್ ಅಂತ ಹೇಳಿ ಹೆಣ್ಮಕ್ಳು ಗರ್ಭ ಧರಿಸಿದಾಗ ಅವ್ರಿಗೆ ಸಾಕಷ್ಟು ಸೌಲಭ್ಯಗಳನ್ನ ಕೊಡೋರು. ಈ ವಿಚಾರ ಸಂಕಿರಣದಲ್ಲಿ ಕೆ ಸೋಮಶೇಖರ್ ಅವರು, ವಿಜಿ ದೇಸಾಯಿ, ಎಸ್ಎಂ ಶರ್ಮಾ, ವಿ ನಾಗಮ್ಮಾಳ್, ರಾಘವೇಂದ್ರ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಚೈತನ್ಯಮಯಿ ಆರ್ಟ್ ಗ್ಯಾಲರಿಯಲ್ಲಿ ಕಲಾವಿದ ವೀರಣ್ಣ ಶಿಲ್ಪಿ ಅವರ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನ ನಡೆಯುತ್ತಿದೆ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ವಿಶ್ವೇಶ್ವರಯ್ಯ ನಗರದ ಚೈತನ್ಯಮಯಿ ಆರ್ಟ್ ಗ್ಯಾಲರಿಯಲ್ಲಿ ಕಲಬುರಗಿ ಜಿಲ್ಲಾ ಚಿತ್ತಾಪುರ ತಾಲೂಕಿನ ವೀರಣ್ಣ ಎಂ ಶಿಲ್ಪಿ ಅವರ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಆಗಸ್ಟ್ 3 ಗುರುವಾರ ಮುಂಜಾನೆ 10 ಕಲಬುರಗಿ ಪತಂಜಲಿ ಯೋಗ ಸಮಿತಿ ಹಾಗೂ ಭಾರತ ಸ್ವಾಭಿಮಾನ ಟ್ರಸ್ಟ್ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಹಾಗೂ ಜಿಲ್ಲಾಧ್ಯಕ್ಷರಾದ ಶಿವಾನಂದ ಸಾಲಿಮಠ್ ಅವರು ಶಿಲ್ಪಗಳನ್ನ ವೀಕ್ಷಿಸಿ ದೀಪ ಬೆಳಗಿಸುವುದರೊಂದಿಗೆ ಉದ್ಘಾಟನೆ ಮಾಡಿದರು. ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿ ಮಾಜಿ ಸದಸ್ಯರು ಮತ್ತು ಲೋಹ ಶಿಲ್ಪಿಗಳಾದ ಮಾನಯ್ಯ ಬಡಿಗೇರ್ ಅವರು ಚಿತ್ರಶಿಲ್ಪಿಗಳು ಬೆಳೆಯಬೇಕಾದರೆ ಶಾಲೆಗಳ ಪಠ್ಯಕ್ರಮದಲ್ಲಿ ಅಳವಡಿಸಬೇಕು ಎಂದರು. ಇನ್ನೋರ್ವ ಅತಿಥಿ ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿ ಮಾಜಿ ಸದಸ್ಯರಾದ ಮಹೇಶ್ ಕುಮಾರ್ ತಳವಾರ್ ಕಲೆ ಸಮಾಜದ ಆಸ್ತಿ ಎಂದು ಹೇಳಿದರು.
ಕಲಬುರಗಿ ಚೈತನ್ಯಮಯ ಆರ್ಟ್ ಗ್ಯಾಲರಿ ನಿರ್ದೇಶಕರಾದ ಡಾಕ್ಟರ್ ಎಸ್ ಪಾಟೀಲ್ ರವರು ಅಧ್ಯಕ್ಷತೆ ವಹಿಸಿದ್ದರು. ಆಗಸ್ಟ್ 3ರಿಂದ ಆಗಸ್ಟ್ 5ರವರೆಗೆ ಮುಂಜಾನೆ 10ರಿಂದ ಮಧ್ಯಾಹ್ನ 1 ಗಂಟೆವರೆಗೆ ಮತ್ತು ಸಂಜೆ 4ರಿಂದ 7 ಗಂಟೆವರೆಗೆ ಈ ಚಿತ್ರಕಲಾ ಪ್ರದರ್ಶನವನ್ನ ಕಲಾಪ್ರೇಮಿಗಳು ವೀಕ್ಷಿಸಬಹುದು. ಇದು ಇವತ್ತಿನ ನಮ್ಮ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.